ಗಂ ಗಣಪತಗೆ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ ಗುರುಭ್ಯೋ ನಮಃ ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲ ಸಲ ನನ್ನ ಚಾನಲ್ ಬರ್ತಾ ಇದ್ರ ಅಂದರೆ ದಯವಿಟ್ಟು ಮರೆಯದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋನ ವಿಚಾರ ಏನಪ್ಪ ಅಂತಂದರೆ, ಮಿಥುನ ರಾಶಿಯವರಿಗೆ ನೂತನ ವರ್ಷ ಯಾವುದು? ಪ್ಲವನಾಮ ಸಂವತ್ಸರ, ಶಾರ್ವರಿ ಸಂವತ್ಸರ ಮುಗಿತು, ಈಗ ಪ್ಲವನಾಮ ಸಂವತ್ಸರ ಆರಂಭ ಆಗುತ್ತೆ ಏಪ್ರಿಲ್ 13ನೇ ತಾರೀಕಿಂದ 2022 ಏಪ್ರಿಲ್ ತನಕ. ಸೊ ಆದ್ದರಿಂದ ಈ ಪ್ಲವನಾಮ ಸಂವತ್ಸರದ ಒಂದು ಅಂದಾಜು ವರ್ಷ ಭವಿಷ್ಯ ಈ ಒಂದು ವಿಡಿಯೋದ ವಿಚಾರ. ಸೊ ಈ ವಿಡಿಯೋನ ದಯವಿಟ್ಟು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಯಾಕೆಂದರೆ ನಿಮಗೋಸ್ಕರ ನಾನು ಕಾಶಿ ಕ್ಷೇತ್ರ ಮಿಥುನ ರಾಶಿ ಅವ್ರಿಗೋಸ್ಕರ ಕಾಶಿ ಕ್ಷೇತ್ರದಲ್ಲಿ ಬಂದು ಕೂತ್ಕೊಂಡು ನಿಮಗೆ ವರ್ಷ ಭವಿಷ್ಯ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮ ಕಷ್ಟಕ್ಕೊಂದು ಲೈಕ್ ಇರಲಿ, ಹಾಗೂ ಎಲ್ಲ ಕಡೆ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ದಯವಿಟ್ಟು ವಿಡಿಯೋನ ಮರಿಬಿಡಿ. ಸೊ ವಿಡಿಯೋದ ವಿಚಾರಕ್ಕೆ ಬರೋಕ್ಕಿಂತ ಮುಂಚೆ ಈ ಯುಗಾದಿ ವರ್ಷ ಭವಿಷ್ಯ ಅಂತ ನೋಡಬೇಕಾದ್ರೆ ಪ್ರಮುಖವಾಗಿ ನೋಡ್ತಕ್ಕಂಥ ವಿಚಾರ ಏನು ಅಂದರೆ ಆಯ ವ್ಯಯ, ರಾಜಮರ್ಯಾದೆ, ಅವಮಾನ, ಈ ಥರ ನಮಗೆ ಮೊದಲಿಂದ ಬಂದಿರತಕ್ಕಂಥದ್ದು. ಸೊ ಆ ಥರ ನೋಡೋಕ್ಕೆ ಹೋದರೆ ಮಿಥುನ ರಾಶಿಯವರಿಗೆ ಪ್ಲವನಾಮ ಸಂವತ್ಸರ 2021-22 ಏನಿದೆಯಲ್ಲ, ಈ ಪ್ಲವನಾಮ ಸಂವತ್ಸರದ ಒಟ್ಟು ಆದಾಯ 5, ವ್ಯಯ 5. ಅಂದರೆ ಆದಾಯ 5 ಆದರೆ ಖರ್ಚು ಕೂಡ 5 ಇರ್ತದೆ. ರಾಜಪೂಜ್ಯ 3, ಅವಮಾನ 6. ಇದ್ರ ಬಗ್ಗೆ ನಾನು ಬಿಟ್ಕೊಳ್ಬೇಕು. ಸೊ ಅಂದರೆ ನಿಮಗೆ ಎಷ್ಟು ಮರ್ಯಾದೆ ಸಿಗ್ತದೋ ಅದರ ಡಬಲ್, 3 ಅಂದರೆ 6, ಅದರ ಡಬಲ್ ನಿಮಗೆ ಅವಮಾನ ಇದೆ ಅಂತ ಕಂಡು ಬರ್ತಾ ಇದೆ. ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಎಲ್ಲೋ ಒಂದು ಕಡೆ ನಿಮಗೆ ಅಷ್ಟಮ ಶನಿ. ಇಡೀ ಪ್ಲವನಾಮ ಸಂವತ್ಸರದಲ್ಲಿಯೂ ಸಹ ಮಿಥುನ ರಾಶಿಯವರಿಗೆ 8ನೇ ಮನೆಯಲ್ಲಿ ಶನೇಶ್ವರ ಸ್ವಾಮಿ ಭಗವಂತ ಕೂತಿರ್ತಾನೆ. ಅಷ್ಟಮೇ ಕಷ್ಟದಾಯಕ, ಕಷ್ಟವನ್ನು ಕೊಡತಕ್ಕಂಥವನು 8ನೇ ಮನೆಯಲ್ಲಿ ಸ್ವಾಮಿ. ಆದ್ದರಿಂದಾಗಿ ಆದರೆ ಸ್ವಸ್ಥಾನ ಅದು, ಶನೇಶ್ವರ ಸ್ವಾಮಿಗೆ ಅದು ಸ್ವಸ್ಥಾನ. ಆದ್ದರಿಂದಾಗಿ ನಿಮ್ಮ ಆದಾಯ ವ್ಯಯ ಸಮಾನವಾಗಿದೆ. ಇಲ್ಲದಾದ್ರೆ ಆದಾಯ ಕಡಿಮೆ ವ್ಯಯ ಜಾಸ್ತಿ ಆಗಿಬಿಡ್ತಿತ್ತು, ವೃಷಭ ರಾಶಿಯವರಿಗೆ ಅದೇ ಥರ ಆಗಿದೆ. ಸೊ ನಿಮಗೆ ಆ ಥರ ಇಲ್ಲ, ಆದರೆ ಮಾನವಮಾನಗಳ ವಿಚಾರದಲ್ಲಿ ಮಾತ್ರ ಎಚ್ಚರಿಕೆಯಿಂದ ಇರಬೇಕು. ಯಾಕೆ? ಮಿಥುನ ರಾಶಿಯವರಿಗೆ ಈ ಪ್ಲವನಾಮ ಸಂವತ್ಸರದಲ್ಲಿ ಅವಮಾನ ಡಬಲ್ ಇದೆ. ನಿಮಗೆ ಎಷ್ಟು ಮರ್ಯಾದೆ ಕೊಡ್ತಾರೋ ಅಷ್ಟೇ ನಿಮಗೆ ಅವಮಾನಗಳು ಸಹ ಎದುರಿಸಬೇಕಾಗಿರತಕ್ಕಂತಹ ಅದರ ಡಬಲ್. ನಿಮಗೆ ಎಷ್ಟು ಮರ್ಯಾದೆ ಸಿಗ್ತಾ ಇರ್ತದೋ ಅದರ ಎರಡು ಪಟ್ಟಷ್ಟು ನೀವು ಅವಮಾನಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿಗಳು ಪ್ಲವನಾಮ ಸಂವತ್ಸರದಲ್ಲಿ ಮಿಥುನ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಬಹಳ ಮುಖ್ಯವಾಗಿ ನಾನು ಹೇಳ್ತೇನೆ, ಇವರಿಗೆ ಗುರುಬಲ ಇಲ್ವಾ ಗುರುಗಳೇ ಹಾಗಾದರೆ ನಮಗೆ ಪ್ಲವನಾಮ ಸಂವತ್ಸರದಲ್ಲಿ ಅಂತ ಕೇಳಿದ್ರೆ ಖಂಡಿತವಾಗಿದೆ. ಯಾವಾಗ? ಪ್ಲವನಾಮ ಸಂವತ್ಸರದ ಆದಿಯಿಂದಲೇ ನಿಮಗೆ ಗುರುಬಲ. ಸಂವತ್ಸರದ ಆದಿ ಯಾವಾಗ? ಏಪ್ರಿಲ್ 13ನೇ ತಾರೀಕು ಪ್ಲವನಾಮ ಸಂವತ್ಸರದ ಆರಂಭ. ಮಿಥುನ ರಾಶಿಯವರಿಗೆ ಏಪ್ರಿಲ್ 13ನೇ ತಾರೀಕಿಂದನೇ ನಿಮಗೆ ಗುರುಬಲದೊಂದಿಗೆ ಪ್ಲವನಾಮ ಸಂವತ್ಸರದಲ್ಲಿ ಕಾಲಿಡ್ತೀರ ನೀವು. ಸೊ ಯುಗಾದಿ ಆ್ಯಕ್ಚುಲಿ ನಿಮಗೆ ಕಹಿನ ಸಿಹಿನ ಅಂದರೆ ಬೇವು ಬೆಲ್ಲದಲ್ಲಿ ನಿಮಗೆ ಬೆಲ್ಲದಿಂದನೇ ನಿಮ್ಗೆ ಆರಂಭ ಆಗುತ್ತೆ. ಹಾಗಾದರೆ ಬೇವು ಎಲ್ಲಿ ಬರುತ್ತೆ ಅಂತಂದರೆ ನೋಡಿ, ಸೆಪ್ಟೆಂಬರ್ 14ನೇ ತಾರೀಕಿಂದ ನವಂಬರ್ 20, ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 3 ತಿಂಗಳುಗಳ ಕಾಲ ನಿಮಗೆ ಬೇವು ಇರ್ತದೆ, ಬೆಲ್ಲ ಇರೋದಿಲ್ಲ ಅಂತ. ಸೊ ಯಾಕೆ ಅಂತಂದರೆ ಇಲ್ಲಿ ಆ ಒಂದು 3 ತಿಂಗಳುಗಳ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 3 ತಿಂಗಳುಗಳ ಕಾಲ ನಿಮಗೆ ಈ ಕಡೆ ಅಷ್ಟಮ ಶನಿನೂ ಇರ್ತದೆ, ಗುರುನೂ ಅಷ್ಟಮದಲ್ಲಿ ಇರ್ತಾನೆ. ನಿಮಗೆ ಸಪ್ತಮಾಧಿಪತಿ ಕರ್ಮಾಧಿಪತಿಯಾಗಿರತಕ್ಕಂಥ ಗುರು ಅಷ್ಟಮದಲ್ಲಿ ನೀಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಬಹಳ ಮುಖ್ಯವಾಗಿ ನಿಮಗೆ ನಿರುದ್ಯೋಗಿಗೆ ಉದ್ಯೋಗ ಪ್ರಾಪ್ತಿ ತುಂಬ ಚೆನ್ನಾಗಿದೆ. ಪ್ಲವನಾಮ ಸಂವತ್ಸರದ ಆದಿಯಲ್ಲಿಯೇ ಮಿಥುನ ರಾಶಿಯ ನಿರುದ್ಯೋಗಿಗೆ ಉದ್ಯೋಗ ಪ್ರಾಪ್ತಿಯಾಗ್ತದೆ. ಮಿಥುನ ರಾಶಿಯ ಅವಿವಾಹಿತರಿಗೆ ವಿವಾಹ ಭಾಗ್ಯ, ಅಥವಾ ವಿವಾಹಿತ ವಿಚ್ಛೇದಿತ ಇರ್ತಲ್ಲ ಡೈವೋರ್ಸ್ ಆಗಿರತಕ್ಕಂಥವ್ರು, ಅಥವಾ ವಿದುರ ವಿಧವ ಆ ಥರ ಅಂದರೆ ಗಂಡ ತೀರೋಗಿರ್ತಕ್ಕಂಥದ್ದು ಅಥವಾ ಹೆಂಡತಿ ತೀರೋಗಿರ್ತಕ್ಕಂಥವ್ರು, ಮರು ವಿವಾಹಕ್ಕೇನಾದ್ರು ಇಚ್ಛೆ ಪಟ್ಟಿದ್ರೆ ಅಂದರೆ ಎರಡನೇ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ಇರತಕ್ಕಂಥವ್ರಿಗೆ ಅವರಿಗೂ ಸಹ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ತನಕನೂ ಚೆನ್ನಾಗಿದೆ. ಅಂದರೆ
ಐದು ತಿಂಗಳು ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಪ್ಲವನಾಮ ಸಂವತ್ಸರದಲ್ಲಿ ಈ ಐದು ತಿಂಗಳು ಮೊದಲ ಆದ ಐದು ತಿಂಗಳು, ನಂತರ ನವಂಬರ್ ಬಿಟ್ಬಿಡಿ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮತ್ತೊಂದು ಐದು ತಿಂಗಳು ಚೆನ್ನಾಗಿದೆ, ನಾಲ್ಕು ತಿಂಗಳು ಚೆನ್ನಾಗಿದೆ. ಇಲ್ಲೇನಾಗುತ್ತೆ, ಐದು ಪ್ಲಸ್ ಒಂಬತ್ತು ತಿಂಗಳು ಚೆನ್ನಾಗಿರ್ತದೆ, ಮಧ್ಯದಲ್ಲಿ ಮಾತ್ರ ನಿಮಗೆ ಒಂದು ಮೂರು ತಿಂಗಳುಗಳು ಚೆನ್ನಾಗಿ ಇಲ್ಲ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಇವಾಗ ಮೂರೇ ತಿಂಗಳೆಲ್ಲ ಸಮಯ ಸರಿ ಮಾಡ್ಕೊಳ್ಳೋಣ ಅಂದರೆ ಸಿಟ್ಟಲ್ಲಿ ಕೊಯ್ಕೊಂಡು ಮುಗು ಸಮಾಧಾನ ಆದಮೇಲೆ ಬರಲ್ಲ. ಅಥವಾ ನೀವು ಮಿಥುನ ರಾಶಿ ಸ್ವಲ್ಪ ಲೇಟ್ ಮಾಡಿ ಇನ್ನೂ ತುಂಬ ಟೈಮ್ ಇದೆ, ಇನ್ನೂ ನೋಡೋಣ, ಇನ್ನೂ ಅವಕಾಶ ಇದೆ ಅಂತ ಬಿಟ್ಕೊಂಡು ಸುಮ್ಮನೆ ಕೂತಿದ್ರೆ ಮಾತ್ರ ನಾನು ಮತ್ತೆ ಅದಕ್ಕೆ ಏನು ಹೇಳಲಿಕ್ಕೆ ಆಗೋದಿಲ್ಲ, ಈಗಲೇ ಹೇಳ್ತಾನೆ. ಸೊ ಮಿಥುನ ರಾಶಿಯವರು, ಇಫ್ ಯು ಆರ್ ಸೀರಿಯಸ್ ಅಬೌಟ್ ಯುವರ್ ಮ್ಯಾರೇಜ್, ನೀವು ವಿವಾಹದ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ನಡೆಸಬೇಕಾದಂತಹ ಪರಿಸ್ಥಿತಿಯಲ್ಲಿದ್ದಲ್ಲಿ ಖಂಡಿತವಾಗಿ ಪ್ರಯತ್ನಿಸಿ. ಅವಿವಾಹಿತರಿಗೆ ವಿವಾಹ ಯೋಗ ಇದೆ, ಗುರು ಆರಾಧನೆ ಮಾಡಿಕೊಂಡ್ರೆ ಸಾಕು. ಜೊತೆಗೆ ಆರೋಗ್ಯ ಬಾಧೆ ಬಗ್ಗೆ ಮಾತ್ರ ಬಹಳ ಗಮನ ಹರಿಸ್ಬೇಕು. ಇಲ್ಲಿ ಏನಾಗುತ್ತೆ ಅಂತಂದರೆ, ಏನಾದರೂ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಆದರೂ ಕೂಡ ಸಮಸ್ಯೆ ಆಗುತ್ತೆ ಗೊತ್ತಾ. ಈಗ ನೀವು ವಧುವಾಗಲಿ ವರನಾಗಿರಲಿ ವಿವಾಹ ಫಿಕ್ಸ್ ಆಗಿದ್ದು, ಏನಾದರೂ ನೀವು ಸ್ವಲ್ಪ ಟೈಮ್ ಎಳೆದಾಡ್ಬಿಟ್ರಿ ಅಂತಂದರೆ, ಅದನ್ನು ಇನ್ನೂ ಸ್ವಲ್ಪ ಮುಂದಾಕಿ ಮುಂದಾಕೊಂಡು ಹೋದ್ರು ಅಂತಂದರೆ ನಿಮಗೆ ಆರೋಗ್ಯ ಬಾಧೆ ಇದೆ ಅಂತ ನಿಮ್ಮ ಮೇಲೆ ಒಂದು ಆಪಾದನೆ ಬರಬಹುದು, ಅಥವಾ ಒಂದು ಅನುಮಾನ ಬರಬಹುದು, ಅಥವಾ ನಿಮಗೆ ನಿಜವಾಗ್ಲೂ ಏನೋ ಒಂದು ಆರೋಗ್ಯ ಬಾಧೆ ಆಗ್ತದೆ ಅಷ್ಟಮ ಶನಿಯಿಂದ, ಅದು ತಾತ್ಕಾಲಿಕವಾದ ಆರೋಗ್ಯ ಬಾಧೆ ಆಗಿರ್ತದೆ. ಆದರೆ ಅವರು ಅಷ್ಟಕ್ಕೇ ಮದುವೆ ಮುರ್ಕೊಂಡು ಹೊರಟೋಗ್ಬಿಡ್ಬೋದು, ಏ ಬೇಡಪ್ಪ ಇದು ಯಾಕೋ ನಮ್ಗೆ ಅನುಮಾನ, ನಮಗೆ ಅಷ್ಟು ಬೇಡ ಅನ್ನಿಸ್ತಾ ಇದೆ ಅಂತೇಳ್ಬಿಟ್ಟು ಅವರು ಏನು ಉತ್ತರ ಕೊಡ್ದೇನೆ. ಆಮೇಲೆ ರೀಸನ್ ಏನಂದರೆ ನಿಮ್ಮ ಆರೋಗ್ಯ, ಅದು ಯಾವುದೋ ನೀವು ಹೋದಾಗ ಹುಷಾರಿಲ್ಲ ಅಂತ ಮಲ್ಕೊಂಡಿದ್ರಿ, ಒಂದು ಎರಡು ಸಲ ನೀವು ಫೋನ್ ಮಾಡಿದಾಗ ಹುಷಾರಿಲ್ಲ ಅಂದ್ಬಿಟ್ರಿ, ಅದನ್ನೇ ರೀಸನ್ ಆಗಿ ಇಟ್ಕೊಂಡ್ಬಿಟ್ಟಿದ್ದೇನೆ ಇದು ಯಾವ ಫೋನ್ ಮಾಡಿದ್ರು ಹುಷಾರಿಲ್ಲ ಅಂತಾರೆ ಅಂತ. ನಿಮಗೆ ಆ್ಯಕ್ಚುಲಿ ಅಷ್ಟಮ ಶನಿಯಿಂದ ಗೋಚಾರ ಇದೆ, ಸ್ವಲ್ಪ ಆರೋಗ್ಯ ಬಾಧೆ ಇದೆ, ಅದು ಸರಿ ಹೋಗ್ತದೆ, ಒಂದು ಎರಡು ವರ್ಷದ ನಂತರ ಸರಿ ಹೋಗ್ತದೆ. ಅದು ಇನ್ನೂ ತುಂಬ ಟೈಮ್ ಇದೆಯಲ್ಲ, ಅದು ಇನ್ನೂ ಒಂದೂವರೆ ವರ್ಷ ಇದೆ ಅದು ಮುಗಿಬೇಕು ಅಂತ. ಸೊ ಆದ್ದರಿಂದ ನಿಮಗೆ ಅಲ್ಲಿಯ ತನಕ ಏನಾಗುತ್ತೆ, ಈ ಪ್ಲವನಾಮ ಸಂವತ್ಸರದಲ್ಲಿ ಆರೋಗ್ಯ ಬಾಧೆಯಿಂದ ವಿವಾಹ ವಿಘ್ನಗಳುಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ಸ್ವಲ್ಪ ಗಂಭೀರ ಚಿಂತನೆಯನ್ನು ಮಾಡಿ, ಅವಿವಾಹಿತರು ವಿವಾಹದ ಬಗ್ಗೆ ಗಂಭೀರ ಚಿಂತನೆಯನ್ನು ಮಾಡಬೇಕು. ಇನ್ನು ವಿವಾಹಿತರು ಸಂತಾನದ ವಿಚಾರದಲ್ಲಿ ಚಿಂತನೆಯನ್ನು ಮಾಡಬೇಕು ಅಂತಂದಾದಾಗ ಏನಾಗ್ತದೆ, ಗುರುವಿನ ಅನುಗ್ರಹ. ಆದ್ದರಿಂದ ಆದರೆ ನೀವು ಯಾವುದೇ ಕಾರಣಕ್ಕೂ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಈ ಮೂರು ತಿಂಗಳಲ್ಲಿ ಸಂತಾನ ಹುಟ್ಟಬಾರ್ದು, ಮಗು ಹುಟ್ಟಬಾರ್ದು. ನವಂಬರ್ ನಂತರ ಹುಟ್ಟಲಿ, ಸೆಪ್ಟೆಂಬರ್ ಮೊದಲೇ ಹುಟ್ಟಿದ್ರು ತೊಂದರೆ. ಸೆಪ್ಟೆಂಬರ್ ಮೊದಲೇ ಹುಟ್ಟಬೇಕು ಅಂದರೆ ಈಗಾಗಲೇ ಪ್ಲಾನಿಂಗ್ ಆಗಿಬಿಡ್ಬೇಕು, ಯಾಕೆಂದರೆ ಆಗಲಿ ನಾವು ಫೆಬ್ರವರಿ ಮಾರ್ಚಲ್ಲಿ ಇದ್ದೇವೆ. ಈಗ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್, ಸೆಪ್ಟೆಂಬರ್ ಅಂದರೆ ಅಲ್ಲಿಗೆ ನಿಮಗೆ ಆರು ಏಳು ಎಂಟು ತಿಂಗಳು ಬಂದ್ಬಿಡ್ತು ಆಗಲೇ. ಸೊ ಆದ್ದರಿಂದ ಪ್ಲಾನಿಂಗ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ, ಸೆಪ್ಟೆಂಬರ್ ಒಳಗೆ ಅಂದರೆ ಕಷ್ಟ ಗೊತ್ತು ನನಗೆ. ಬಟ್ ನಾನು ಇನ್ನೂ ಏನು ಪ್ಲಾನಿಂಗ್ಸ್ ಮಾಡಿಲ್ಲ ಅಥವಾ ಇನ್ನೂ ಏನು ವಿಶೇಷ ಇಲ್ಲ ಗುರುಗಳೇ, ವಿಶೇಷ ಆಗುತ್ತಾ, ಸಂತಾನ ಆಗುತ್ತಾ, ಗರ್ಭಿಣಿ ಆಗ್ತೇವೆ ಅಂತಂದರೆ ಅಂಥವರಿಗೆ ಖಂಡಿತವಾಗಿ ಅನುಕೂಲ. ಏಪ್ರಿಲ್ನಲ್ಲಿ ಟ್ರೈ ಮಾಡಿ, ಯಾವಾಗ ಏಪ್ರಿಲ್ ಮೇ ಜೂನ್ ಏಪ್ರಿಲ್ ನಂತರ ಟ್ರೈ ಮಾಡಿ, ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಆಗ್ಬಿಡುತ್ತೆ. ಸೊ ನವಂಬರ್ ಅಥವಾ ಡಿಸೆಂಬರಲ್ಲಿ ಸಂತಾನ, ಸೊ ಏಪ್ರಿಲ್ ನಂತರ ಮೇನಲ್ಲಿ ಟ್ರೈ ಮಾಡಿದ್ರೆ ಖಂಡಿತವಾಗಿ, ಯಾಕಂದರೆ ಈ ಕಡೆ ಗುರುಬಲನೂ ಇರುತ್ತೆ, ಅವಾಗ ಏನಾಗುತ್ತೆ, ಮಿಥುನ ರಾಶಿ ಅವರಿಗೆ ಗುರುಬಲ ಇರೋದ್ರಿಂದಾಗಿ ಸಂತಾನಕ್ಕಾಗಿ ಮಾಡುವ ಪ್ರಯತ್ನ ಯಶಸ್ಸಾಗ್ತದೆ. ಓಕೆ, ಇಲ್ಲಿ ಖರ್ಚುಗಳು ಜಾಸ್ತಿ ಆಗಲಿಕ್ಕೂ ಸಹ ಕಾರಣ ನಿಮ್ಮ ವ್ಯಯಸ್ಥಾನದಲ್ಲಿ ರಾಹು ಇದ್ದಾನೆ. ನಿಮ್ಮ ವ್ಯಯಸ್ಥಾನದಲ್ಲಿ ರಾಹು ಇರೋದ್ರಿಂದಾಗಿ ಏನಾಗುತ್ತೆ, ನಿಮಗೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಆದರೆ ಷಷ್ಠದ ಕೇತುವಿಂದ ಸ್ವಲ್ಪ ಅನುಕೂಲ ಆಗುತ್ತೆ. ಆರನೇ ಮನೆಯಲ್ಲಿ ಕೇತು ನಿಮಗೆ ಪಾಪಗ್ರಹ ಷಷ್ಠದಲ್ಲಿ ಶುಭಗಳನ್ನು ಕೊಡಬೇಕು. ಹನ್ನೆರಡನೇ ಮನೆಯ ರಾಹುವಿನ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುವುದಿಲ್ಲ ಅಂದರೆ ಇನ್ನೊಂದು ಆಗ್ತದೆ, ನೀವು ಸಿಕ್ಕಾಬಿಡ ಜಿಪುಣರು ಆಗಿಬಿಡ್ತೀರ. ಏನು ಸಿಕ್ಕಾಬಿಡ ಚೆನ್ನಾಗಿ ಖರ್ಚು ಮಾಡ್ತಾ ಇದ್ದವರು ಏಕದಮ್ ಜಿಪುಣರು, ಜಿಪುಣತ್ವವು ಸಹ ಬಂದ್ಬಿಡ್ಬಹುದು. ಬಟ್ ಇರಲಿ, ಯಾವುದೇ ಕಾರಣ ಇದ್ದರೂ ಸಹ ರಾಹುವಿನ ಆರಾಧನೆ ಮಿಥುನ ರಾಶಿಯವರಿಗೆ ಪ್ಲವನಾಮ ಸಂವತ್ಸರದಲ್ಲಿ ರಾಹು ಕೇತು ಗುರು ಶನಿ ಈ ನಾಲ್ಕು ಗ್ರಹಗಳ ಆರಾಧನೆ ಈ ಸಂವತ್ಸರದಲ್ಲಿ ಬಹಳ 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 ಮುಖ್ಯವಾಗಿರ್ತದೆ. ನಿಮ್ಮ ಆಯವ್ಯಯಗಳನ್ನು ನೋಡ್ಕೊಳ್ಳಿ, ರಾಜಮರ್ಯಾದೆಗಳನ್ನು ನೋಡ್ಕೊಳ್ಳಿ, ಏನಾಗುತ್ತೆ, ಎಷ್ಟು ಬರುತ್ತೋ ಅಷ್ಟು ಹೋಗುತ್ತೆ ಅಂತ ಕಂಡು ಬರ್ತಾ ಇದೆ. ಐದು ಬಂದರೆ ಐದು ಹೋಗುತ್ತೆ ಅಂತ ನೀವೇನು ಉಳಿಸ್ತಾ ಇಲ್ಲ ಅಂತ ಅರ್ಥ. ಅಲ್ಲಿಗೆ ವಿಶೇಷವಾದ ನಿಮ್ಮ ಖರ್ಚುಗಳೆಲ್ಲ ಆರೋಗ್ಯದ ಮೇಲೆ ಇರ್ತದೆ, ಅಷ್ಟಮದ ಶನಿಯಿಂದಾಗಿ ಆರೋಗ್ಯದ ಮೇಲೆಯೇ ಹೆಚ್ಚಿನ ಖರ್ಚುಗಳಿರ್ತದೆ. ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮೂರು ತಿಂಗಳಲ್ಲಿ ನಿಮ್ಮ ಆರೋಗ್ಯ ತೀರಾ ಹೆದಗಡ್ತದೆ. ಆಮೇಲೆ ಜಾಬನ್ನು ಕೂಡ ಕಳೆದುಕೊಳ್ತಕ್ಕಂಥ ಆರೋಗ್ಯ ವಿಚಾರವಾಗಿ ಜಾಬ್ ರಿಸೈನ್ ಮಾಡಬಹುದಾದಂತಹ ಸಾಧ್ಯತೆಗಳೆಲ್ಲ ಇದೆ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ತಿಂಗಳುಗಳ ತನಕ. ಸೊ ಆದ್ದರಿಂದ ಆ ಮೂರು ತಿಂಗಳು ಆರೋಗ್ಯ ವಿಚಾರವಾಗಿ ಸಹ ಎಚ್ಚರಿಕೆ ಇರಿ. ಮೊದಲಿಂದನೇ ಅಂದರೆ ಈಗ ಸ್ಪಾರ್ಕಲ್ ಆಗಿದ್ದು ಅವಾಗ ದೊಡ್ಡ ಬೆಂಕಿ ಆಗಿಬಿಡ್ಬೋದು ಅನಾರೋಗ್ಯ. ಸೊ ಅದರಿಂದಾಗಿ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಯಾವ ಕಾಲದಲ್ಲೂ ನಿಮಗೆ ಯಾವುದೇ ಆರೋಗ್ಯ ಬಾಧೆಗಳು ಹಿಂಗೆ ಹೊಸದಾಗಿ ಚಿಗುರಬಾರ್ದು, ಸ್ಪಾರ್ಕಲ್ ಆಗಬಾರ್ದು, ಹುಟ್ಟಬಾರ್ದು, ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಿ. ಇನ್ನು ವಿದೇಶಕ್ಕೆ ಹೋಗ್ತೀರಾ, ಖಂಡಿತವಾಗಿ ನಾನು ಹೇಳ್ತೇನೆ ಅಷ್ಟಮ ಶನಿಯಲ್ಲಿ ವಿದೇಶಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಅಷ್ಟಮ ಶನಿ ಪೀಡೆ ಇದ್ದಾಗ, ನಾವು ಗುರುಬಲ ಇರಲಿ ಗುರುಬಲ ಇಲ್ಲದೇ ಇರಲಿ ಏನೇ ಆಗಲಿ, ಅಷ್ಟಮ ಶನಿ ಪೀಡೆ ಇದ್ದಾಗ ನಾನು ಖಂಡಿತವಾಗಿ ನಿಮಗೆ
ವಿದೇಶ ಪ್ರಯಾಣ ರೆಕಮೆಂಡ್ ಮಾಡಲ್ಲ. ಅಷ್ಟಮಶನಿ ಮುಗಿದೋಗ್ಲಿ, ಒಂದು ಎರಡು ವರ್ಷ ವೆಯ್ಟ್ ಮಾಡ್ರಿ, ಅಷ್ಟಮಶನಿ ಮುಗಿದೋಗ್ಲಿ, ಅದು ಮುಗಿದ ಮೇಲೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಮಿಥುನ ರಾಶಿಯವರಿಗೆ. ಅಷ್ಟು ಒಳಗಡೆ ಬೇಡ ಅಂತ ಹೇಳ್ತೀನಿ. ನೆಕ್ಸ್ಟು ಇನ್ನು ವಿದೇಶ ಪ್ರಯಾಣದ ವಿಚಾರ ಬಂತು, ಈಗ ವಿದೇಶದಲ್ಲಿ ಹೋಗಿ ಅಲ್ಲಿಯೇ ವಾಸ ಮಾಡಿಕೊಂಡು ಅಲ್ಲಿಯೇ ಉದ್ಯೋಗ ಮಾಡ್ತೀನಿ ಅಂತಕ್ಕಂಥವ್ರಿಗೂ ಸಹ ನಾನು ಅದನ್ನೇ ಹೇಳ್ತೇನೆ, ದಯವಿಟ್ಟು ಈ ವರ್ಷ ಟ್ರೈ ಮಾಡಬೇಡ್ರಿ. ಗುರುಬಲ ಇದೆ ಇದ್ದರೂ ಸಹ ಅಷ್ಟಮಶನಿ ನಿಮಗೆ ಅಲ್ಲಿ ಹೋದರೂ ಸಹ ಆರೋಗ್ಯಪೂರ್ಣವಾಗಿರಲಿಕ್ಕೆ ಕೊಡಲ್ಲ, ಹಾಗೂ ನಿಮ್ಮ ಮೇಲೆ ಅಪಾದನೆಗಳು ಬರತಕ್ಕಂಥದ್ದು ಜಾಸ್ತಿ ಆಗಿದೆ. ಕೂಡ ಮರ್ಯಾದೆ ನಿಮಗೆ ಇಲ್ಲಿ ಎಷ್ಟು ಹೇಳಿದೆ ನಿಮಗೆ, ರಾಜಮರ್ಯಾದೆ ಮಿಥುನ ರಾಶಿಯವರಿಗೆ ರಾಜಮರ್ಯಾದೆ 3, ಅವಮಾನ 6, ಸಮಾನ ಡಬಲ್. ಅದರಿಂದ ಎಲ್ಲೋ ವಿದೇಶಕ್ಕೆ ಹೋಗಿ ನೀವು ಅವಮಾನಿತರಾಗಿ ಆಪಾದನೆಗೊಳಗಾಗುವ ಬದಲು ನಮ್ಮ ದೇಶದಲ್ಲೇ ಇರತಕ್ಕಂಥದ್ದು ಒಳ್ಳೆಯದು, ಉತ್ತಮ ಅಂತ ನನ್ನ ಅನಿಸಿಕೆ. ಅದು ಏನೇ ಆಗಲಿ ನೀವು ಶಾಂತಿಯನ್ನು ಮಾಡಿಕೊಳ್ಬೇಕು. ಗುರು ಶಾಂತಿ, ಶನಿ ಶಾಂತಿ, ರಾಹು ಕೇತು ಈ 4 ಗ್ರಹಗಳ ಶಾಂತಿ ಹೋಮಗಳನ್ನು ಕಡ್ಡಾಯವಾಗಿ ಮಿಥುನ ರಾಶಿಯವರು ಆಚರಣೆ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಇನ್ನು ಬಹಳ ಮುಖ್ಯವಾಗಿ ನಾನು ನಿಮಗೆ ಹೇಳ್ತೇನೆ, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧ ಗ್ರಹ ಚೆನ್ನಾಗಿದ್ದರೆ ಚೆನ್ನಾಗಿದ್ದಲ್ಲಿ ಮಾತ್ರ, ನಿಮ್ಮದು ಮಿಥುನ ಲಗ್ನ ಆಗಿದ್ದಲ್ಲಿ ನೀವು ಬಾಣಾಕಾರ ಮಂಡಲದಲ್ಲಿ ಪಚ್ಚೆಯನ್ನು ಧಾರಣೆ ಮಾಡಿಕೊಳ್ಬಹುದು, ಕುತ್ತಿಗೆಯಲ್ಲಿ ಧಾರಣೆ ಮಾಡಿಕೊಳ್ಳಿ. ವ್ಯಾಘ್ರನೇತ್ರರತ್ನಮಾಲೆ ಅಂತ ಬರ್ತದೆ, ಆ ವ್ಯಾಘ್ರನೇತ್ರರತ್ನಮಾಲೆಯನ್ನು ನಮ್ಮಲ್ಲಿ 9 ಕಾಲ ವಿಶೇಷವಾಗಿ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೇವೆ, ಅದನ್ನು ಧಾರಣೆ ಮಾಡಿಕೊಳ್ಳಿ ನೀವು ಕುತ್ತಿಗೆಯಲ್ಲಿ. ಸೊ ಈ ಥರ ವಿಶೇಷವಾದಂತಹ ರತ್ನಧಾರಣೆಗಳಿಂದ ಖಂಡಿತವಾಗಿಲ್ಲ, ನೀವು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮಗೋಸ್ಕರ ಒಂದು ವಿಶೇಷವಾದಂತಹ ಡಾಲರ್, ನಿಮ್ಮ ವೈಯಕ್ತಿಕ ಜಾತಕದ ಅನುಸಾರವಾಗಿ ಯಾವ ಡಾಲರ್ ನೀವು ಹಾಕ್ಕೊಳ್ಬಹುದು ಅಥವಾ ಯಾವ ಉಂಗ್ರ ನೀವು ಧಾರಣೆ ಮಾಡಿಕೊಳ್ಬಹುದು ಉತ್ತಮ ಆಗ್ತದೆ ಅನ್ನತಕ್ಕಂಥದ್ದು ಸಹ ಖಂಡಿತವಾಗಿ ನೋಡಿ ಹೇಳೋಣ. ಆದರೆ ಶಾಂತಿಗಳ ವಿಚಾರವಾಗಿ ನಿಮಗೆ ಬಹಳ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕು. ಜೊತೆಗೆ ಸೈಟ್ ತಗೊಳ್ತೀನ ಮನೆ ಕಟ್ತೀನ ಅಂತ ಕೇಳೋದಾದರೆ, ಖಂಡಿತವಾಗಿ ನೀವು ಸೈಟ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಸ್ಟಾರ್ಟಿಂಗಲ್ಲೇ ಜಾಸ್ತಿ ಇದೆ. ಸ್ಟಾರ್ಟಿಂಗಲ್ಲೇ ಏಪ್ರಿಲ್ ಆದರೆ ನಿಮಗೆ ಏನಾಗುತ್ತೆ, ಮನೆ ಕಟ್ಟಲಿಕ್ಕೆ ಏನಾದರೂ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ ಆದರೆ ಆ ಮನೆ ಕಟ್ಟೋದು ಮಾತ್ರ ಸ್ವಲ್ಪ ದಿನಗಳ ಕಾಲ, ಒಂದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಒಂದು 3-4 ತಿಂಗಳು ಸ್ವಲ್ಪ ಮನೆ ಕೆಲಸ ನಿಂತು ಹೋಗುವ ಸಾಧ್ಯತೆ ಇದೆ. ಯಾವುದೋ ಒಂದು ಕಾರಣ, ನಿಮಗೆ ದುಡ್ಡಿಲ್ಲ ಅಂತಲೋ ಅಥವಾ ಆರೋಗ್ಯ ಸರಿ ಇಲ್ಲ ಅಂತಲೋ ಅಥವಾ ಬೇರೆ ಯಾವುದಾದ್ರು ಒಂದು ಕಾರಣ ಆದರೂ ಸಹ ಮನೆ ಸ್ವಲ್ಪ ನಿಲ್ಲಬಹುದು. ಆ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಮತ್ತೆ ಪುನಃ ಒಂದು 3 ತಿಂಗಳ ನಂತರ ಮತ್ತೆ ಪುನಃ ಮನೆ ಕೆಲಸ ಚಾಲು ಆಗ್ತದೆ. ಕೋರ್ಟು ಕಚೇರಿ ವಿಚಾರಗಳಲ್ಲಿ ಬಹಳ ಹಿನ್ನಡೆ ಇದೆ. ಯಾಕೆ ಅಂತಂದರೆ ಅಷ್ಟಮ ಶನಿ ನಿಮಗೆ ಅಷ್ಟು ಇದನ್ನು ಕೊಡೋದಿಲ್ಲ. ಅದರಿಂದ ಕೋರ್ಟು ಕಚೇರಿ ವಿಚಾರದಲ್ಲಿ ಆಗ್ತಕ್ಕಂಥ ಹಿನ್ನಡೆಯನ್ನು ನೀವು ಸುಧಾರಿಸ್ಕೊಳ್ಬೇಕಾಗ್ತದೆ, ಕಷ್ಟ ನಷ್ಟಗಳನ್ನು ಸ್ವಲ್ಪ ಸುಧಾರಿಸ್ಕೊಳ್ಬೇಕಾಗ್ತದೆ. ಆಮೇಲೆ ನಿಮ್ಮ ಮೇಲೆ ಮಾಡದೇ ಇರತಕ್ಕಂಥ ಆಪಾದನೆಗಳೆಲ್ಲ ಜಾಸ್ತಿ, ಅಂದರೆ ನೀವು ಮಾಡದೇ ಇರತಕ್ಕಂಥ ತಪ್ಪನ್ನು ಸಹ ನಿಮ್ಮ ತಲೆ ಮೇಲೆ ಹೊರಿಸ್ತಾರೆ, ನೀನೇ ತಪ್ಪಿತಸ್ಥ, ನೀನು ಸರಿ ಇಲ್ಲ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಸ್ವಲ್ಪ ಎದುರಿಸ್ಬೇಕು. ಪ್ಲವನಾಮ ಸಂವತ್ಸರದಲ್ಲಿ ನೀವು ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಬರೆಯದಲ್ವೇ. ಇನ್ನು ವಿಶೇಷವಾಗಿ ವೈಯಕ್ತಿಕ ವಿಚಾರಗಳೇನೇ ಇದ್ದರೂ ಸಹ ಖಂಡಿತವಾಗಿ ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ನಿಮ್ಮ ಜನ್ಮದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳವನ್ನು ಕಳಿಸ್ಕೊಂಡು ವಾಟ್ಸಪ್ ಮಾಡಿಕೊಂಡು ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ನಾವು ಈ ಏನು ಪ್ರಧಾನವಾದಂಥ ಶಾಂತಿಗಳಿದೆಯಲ್ಲ, ಈ ಗುರು ಶಾಂತಿ, ಶನಿ ಶಾಂತಿ, ರಾಹು ಕೇತು ಶಾಂತಿ, ರಾಹು ಶಾಂತಿ ಎಲ್ಲವನ್ನೂ ಸಹ ನಾವು ಪ್ರತಿ ಹುಣ್ಣಿಮೆ, ಪ್ರತಿ ಅಮಾವಾಸ್ಯೆ ನಮ್ಮ ಯಾಗಶಾಲೆಯಲ್ಲಿ ಮಾಡ್ತೇವೆ. ನೀವು ಲೈವ್ ನೋಡ್ಬೋದು ಹೋಮನ, ಅದೇ ರೀತಿಯಲ್ಲಿ ಪ್ರಸಾದ ನಿಮ್ಮ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಪ್ರಸಾದ ನಿಮ್ಮ ಮನೆಗೆ ಕೊರಿಯರ್ ಮೂಲಕ ಬರ್ತದೆ ನಿಮಗೆ. ವಿಶೇಷವಾದಂಥ ಇದಷ್ಟೇ 4 ಹೋಮ ಅಲ್ಲ, ವಿಶೇಷವಾಗಿ ಬೇರೆ ಬೇರೆ ಹೋಮ್ಗಳನ್ನು ಮಾಡ್ತೇವೆ, ಆ ಒಂದು ಇಡೀ ಹೋಮ್ಗಳನ್ನು ನೀವು ಲೈವ್ ನೋಡ್ಬೋದು ಅದೆಲ್ಲ ಹೋಮ್ಗಳನ್ನು ಸಹ. ಸೊ ಅದರಿಂದ ಸಂಕಲ್ಪ ಸಭೆಗೆ ಹೆಸರು ಕೊಡೋರು ಸ್ಕ್ರೀನ್ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ನಿಮ್ಮ ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿರೋ ನಕ್ಷತ್ರ, ಮಿಥುನ ರಾಶಿ ರಾಶಿ ಹಾಗೂ ನಿಮ್ಮ ವಿಳಾಸನ ವಾಟ್ಸಪ್ ಮಾಡಿಬಿಡಿ, ಖಂಡಿತವಾಗಿ ನೀವು ಅದನ್ನು ಸಹ ಪಡಿಬಹುದು. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.